ಜೆಡಿಎಸ್ ರೆಬೆಲ್ ಶಾಸಕರಿಂದ ಎರಡನೇ ಅಮಾವಾಸ್ಯೆ ಪೂಜೆ. ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಜೆಡಿಎಸ್ನ ರೆಬೆಲ್ ಶಾಸಕರು ನಾಗಮಂಗಲದ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಕಾಲ ಭೈರವೇಶ್ವರನಿಗೆ ಪೂಜೆ ಸಲ್ಲಿಸಿದ್ದಾರೆ. ನಾಗಮಂಗಲ ಶಾಸಕ ಚಲುವರಾಯಸ್ವಾಮಿ, ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಾಬು ಬಂಡಸದೇಗೌಡ ಹಾಗೆ ಮಾಗಡಿ ಶಾಸಕ ಬಾಲಕೃಷ್ಣ ಅಮಾವಾಸ್ಯೆ ಪೂಜೆಯನ್ನ ಸಲ್ಲಿಸಿದ್ರು. ಕುಟುಂಬ ಸಮೇತರಾಗಿ ಬಂದು ಮೂರು ಅಮಾವಾಸ್ಯೆ ಪೂಜೆ ಸಲ್ಲಿಸಿದ್ರೆ ಇಷ್ಟಾರ್ಥ ಸಿದ್ಧಿಸುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಚುನಾವಣೆಯಲ್ಲಿ ಗೆಲುವು ನೀಡುವಂತೆ ಪ್ರಾರ್ಥಿಸಿ ಬಂಡಾಯ ಶಾಸಕರು ಇಂದು ಎರಡನೇ ಅಮಾವಾಸ್ಯೆ ಪೂಜೆಯನ್ನ ನೆರವೇರಿಸಿದ್ರು. ಕಳೆದ ವರ್ಷ ಜೆಡಿಎಸ್ ವರಿಷ್ಠ ದೇವೇಗೌಡ ಕುಟುಂಬ 9 ಅಮಾವಾಸ್ಯೆ ಪೂಜೆ ನೆರವೇರಿಸಿತ್ತು. ಪೂಜೆ ಸಲ್ಲಿಸಿದ ಮೇಲೆ ಮಾತನಾಡಿದ ಶಾಸಕ ಚಲುವರಾಯಸ್ವಾಮಿ ಅವರು ಜೆಡಿಎಸ್ ವರಿಷ್ಠ ದೇವೇಗೌಡರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಎಂದಿನಂತೆ ನಾವು ಮೂರು ಜನರು ಪೂಜೆಗೆ ಬಂದಿದ್ದೀವಿ. ಈ ಬಾರಿ ದಾಸರಹಳ್ಳಿ ಶಾಸಕ ಮುನಿರಾಜು ನಮ್ಮೊಂದಿಗೆ ಬಂದಿದ್ದಾರೆ. ಬಹಳ ವರ್ಷಗಳಿಂದಾನು ನಾವು ಕಾಲ ಭೈರವೇಶ್ವರನ ಆಶೀರ್ವಾದವನ್ನು ಪಡೆಯುತ್ತಾ ಬರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಮಾತನಾಡಿದ ಅವರು, ಮಾರ್ಚ್ 25 ನಾಣಯ್ಯ, ಸರೋವರ ಶ್ರೀನಿವಾಸ್ ಹಾಗೆ KR ಕೃಷ್ಣಮೂರ್ತಿ ಸೇರಿ ನಾವು 11 ಜನ ಕಾಂಗ್ರೆಸ್ಗೆ ಸೇರ್ತಿದ್ದೀವಿ ಅಂತ ತಿಳಿಸಿದ್ದಾರೆ ಚಲುವರಾಯಸ್ವಾಮಿ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿದೆ, ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧ. ಕಾಂಗ್ರೆಸ್ ಪಕ್ಷ ಸೇರಿದ ಮೇಲೆ ಒಂದು ಸುದ್ದಿಗೋಷ್ಠಿ, ಚುನಾವಣೆ ನಂತರ ಒಂದು ಸುದ್ದಿಗೋಷ್ಠಿ ಮಾಡಿ ಎಲ್ಲಾ ಹೇಳ್ತೀನಿ, ಈಗ ಏನು ಹೇಳಲ್ಲ ಅಂತ ಹೇಳ್ಬಿಟ್ರು. ಇನ್ನು ಕಳೆದ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ಸಂಬಂಧ ದೇವೇಗೌಡರು ನಮ್ಮ ವಿರುದ್ಧ ಮಾಡ್ತಿರೋ ಹೋರಾಟವನ್ನ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೇವೇಗೌಡರ ಹೋರಾಟ ನ್ಯಾಯಾಲಯದಲ್ಲಿ ಇರುತ್ತೋ, ವ್ಯಕ್ತಿಗತವಾಗಿರುತ್ತೋ, ಇಲ್ಲ ಚುನಾವಣೆಯಲ್ಲಿರುತ್ತೋ ಗೊತ್ತಿಲ್ಲ. ಎಲ್ಲವನ್ನೂ ಕಾಲಭೈರವ ನೋಡ್ಕೋತಾನೆ. ನಮ್ಮನ್ನ ಅವರು ಇಷ್ಟೊಂದು ದ್ವೇಷಿಸುವ ಅವಶ್ಯಕತೆ ಇಲ್ಲ. ಅವರ ವಿರುದ್ಧ ಮಾತಾಡಲ್ಲ, ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ನಮ್ಮನ್ನ ದ್ವೇಷ ಮಾಡೋದ್ರಿಂದ ನೆಮ್ಮದಿ ಸಿಗುತ್ತೆ ಅಂದ್ರೆ ಎಷ್ಟ್ ಬೇಕಾದ್ರೂ ದ್ವೇಷ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲದೆ ನನ್ನನ್ನ 1983 ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾರೆ. ನಮ್ದು 1-2 ಇದ್ರೆ ಅವ್ರದ್ದು 1000 ಇದೆ, ಸಂದರ್ಭ ಬಂದಾಗ ಹಂತ ಹಂತವಾಗಿ ಬೆಚ್ಚಿಡ್ತೀನಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ.